ನಮ್ಮ ಅಂಕಲ್ ಮೇಲೆ ಯಾವುದೇ ನಾಯಿ ನರಿ ಕ್ರಿಮಿ ಕೀಟ ಯಾರೇನ್ ಹೇಳಿದ್ರು ನಾವು ನಂಬಲ್ಲ. ವಿ ನೋ ವಾಟ್ ವಿ ಆರ್. ಅಂಡ್ ಇನ್ನೊಬ್ಬ ಯಾವಾಗ್ರೂಪಿದೆ, ಆ ಗ್ರೂಪ್ ಇಂದ ಏನೇನಿದೆ, ವಿ ಹ್ಯಾವ್ ಆಲ್ ದಿ ಎವಿಡೆನ್ಸ್ ಮಿಸ್ಟರ್ ಚೇತನ್, ವಿ ಹ್ಯಾವ್ ಆಲ್ ದಿ ಎವಿಡೆನ್ಸ್. ಒಂದ್ ಕಡೆ ನೀವು ಕಾನೂನು ಬದ್ಧವಾಗಿರ್ತೀವಿ ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ ಯಾರೇ ಮಾತಾಡಿದ್ರು ನಾಯಿ ನರಿ ಕ್ರಿಮಿ ಕೀಟ ಅಂತ ಮಾತಾಡ್ತಾರೆ. ಇವಾಗ ಒಂದು ಮಹಿಳೆ ಬಂದು ಫೋನ್ ನಲ್ಲಿ ಅವ್ರಿಗಾಗಿ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದ್ ಹೇಳ್ತೀನಿ, ಈ ಮೀಟು ಚಳುವಳಿಗಿಂತ ಹೆಚ್ಚು ಎಷ್ಟೋ ವರ್ಷದ ಮುಂಚೆಯಿಂದನು ನಾವು ಕೆಲಸ ಮಾಡ್ತಾ ಇದೀವಿ. ಮೀಟು ನಾವು ಎಲ್ಲೋ ಒಂದ್ ಸಾರಿ ಪ್ರೀ ಪ್ಲಾನ್ ಅಲ್ಲ. ನೀವು ಕಾನೂನಿಗಿಂತ ದೊಡ್ಡವರಲ್ಲ, ನಿಮ್ಮ ಫೈರ್ ಸಂಸ್ಥೆ ಕಾನೂನಿಗಿಂತ ದೊಡ್ಡದಲ್ಲ. ಓಕೆ, ಕಾನೂನು ಬದ್ಧವಾಗಿ ಮರ್ಯಾದೆ ಕೊಡಬೇಕು. ಮರ್ಯಾದೆ ಚೌಕಟ್ಟು ತಾರಾ ಗೋವಿಂದ್ ಅವ್ರ ಮೇಲೆ ತಿರುಗ್ಬಿಡ್ತೀರಾ? ತಾರಾ ಗೋವಿಂದ್ ಅವರು ಮಹಿಳಾ ವಿರೋಧಿ ಮಾತುಗಳಾಡಿದ್ರೆ ನಾವು ಪ್ರಶ್ನೆ ಮಾಡಬೇಕು. ವಿರೋಧಿ ಮಾತುಗಳಾಡಿದ್ವು ಅಂದ್ರೆ ನೀನ್ ಪರ ಮಾತಾಡ್ತೀಯ ಅಂದ್ರೆ ನೀನೇನು ದೊಡ್ಡ ಇವನಾ? ನಾವು ವಸ್ತುನಿಷ್ಠತೆ ಪರ, ನಾವು ಒಬ್ಜೆಕ್ಟಿವಿಟಿ, ನಾವು ಕಾನೂನು ಪರ ಧ್ರುವ. ನಾವು ಸುಮ್ಮನೆ ನಾವು ನಾಯಿ ನರಿ ಕ್ರಿಮಿ ಕೀಟ ಅಂತ ಮಾತಾಡೋದಲ್ಲ, ಅದು ಗೌರವದಿಂದ ಮಾತಾಡೋದಲ್ಲ. ಆ ಮಾತು ನಾನು ಪ್ರಶ್ನೆ ಮಾಡ್ಕೋಬೇಕು ನಾವೆಲ್ಲ. ಆ ಸಿಂಪತಿ ಆಂಗಲ್ ಅಲ್ಲಿ ಹೋಗ್ಬೇಡ. ನೋಡಿ, ಏಕ ವರ್ಷದಲ್ಲಿ ಮಾತಾಡ್ಬಿಟ್ಟಿದ್ರು, ನಾನಿಲ್ಲ ಬಹುಮತದಲ್ಲಿ ಗೌರವ ಕೊಡ್ತಾ ಇದ್ದೀನಿ. ಸಿನಿಮಾ ಬಹುಮತದಲ್ಲಿ ಗೌರವ ಕೊಡ್ತಾ ಇದ್ದೀನಿ. ಏಕ ವರ್ಷದಲ್ಲಿ ಮಾತಾಡಿ ಅದನ್ನ ಗಂಪಿ ಹಾಕೊಳ್ಳೋ ಅರ್ಥ ಇಲ್ಲ. ನಮ್ಗೆ ಟಿವಿಯಲ್ಲಿ ಕಾಣಿಸ್ಕೊಳ್ಳೋ ಶೋಕಿ ಇಲ್ಲ. ಕೆಲ್ಸ ಮಾಡಿ ಬಗ್ಸಿ ಕೆಲ್ಸ ಮಾಡಿದ್ರೆ ಆಮೇಲೆ ಹೋಗ್ತೀವಿ ನಾವು ಪಬ್ಲಿಸಿಟಿಗೆ. ಈ ತರ ನಾವು ಒಂದು ಕರ್ಕೊಂಡು ನಾವು 175 ಮನೆ ಮಾಡ್ಕೊಂಡು ನಾವು ಅನೇಕ ಒಂದು ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿಲ್ಲ. ಮಿಸ್ಟರ್ ಚೇತನ್, ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕ್ವೆಶ್ಚನ್? ಕಮ್ ಆನ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್. ನೋಡಿ ಧ್ರುವ, ನಾವು ಇಲ್ಲಿ ಪ್ರಚಾರಕ್ಕೋಸ್ಕರ ಖಂಡಿತ ನಿಂತ್ಕೊಂಡಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು ಕೆಲಸ ಶುರು ಮಾಡ್ಕೊಂಡಿರೋದು, ನಾವಿಲ್ಲಿ ಪ್ರಚಾರಕ್ಕೋಸ್ಕರ ನಾವಿಲ್ಲಿ ಪ್ರಚಾರನೇ ಮಾಡಿಲ್ಲ ನಮ್ಮ ಕೆಲಸಗಳನ್ನ. ಈ ರೀತಿ ಒಂದು ರೀತಿ ಕೆಟ್ಟದಾಗಿ ಮಾತಾಡೋದು ನಿಜವಾಗ್ಲು ಸರಿ ಇಲ್ಲ. ವಿಕ್ಟಿಮ್ ಬ್ಲೇಮಿಂಗ್, ವಿಕ್ಟಿಮ್ ಶೇಮಿಂಗ್, ಅದು ಒಂದು ಗೌರವದಿಂದ ಅದನ್ನ ನೀವು ಒಂದ್ ಕಡೆ ನಾನು ಮಹಿಳೆಯರ ಪರವಾಗಿ ಅವರ ಕಷ್ಟಗಳು ಆಗಬಾರದು ಅಂತಾನು ಹೇಳ್ತೀರಲ್ಲ. ಅದು ತಪ್ಪು ಮಾತಾಡೋದ್ರ ಜೊತೆ ನೀವು ನಾಯಿ ನರಿ ಕ್ರಿಮಿ ಕೀಟ ಅಂತ ಮಾತಾಡೋದಲ್ಲ. ಎಷ್ಟು ಗೌರವ ಕೊಡ್ತೀರಾ ಹೇಳಿ ಮಹಿಳೆಯರಿಗೆ? ನೀವ್ ಹೇಳಿ ಎಷ್ಟು ಗೌರವ ಕೊಡ್ತೀರಾ? ಪರ ನಿಂತ್ಕೋತೀನಿ. ದಿಸ್ ಇಸ್ ನಾಟ್ ಎಟ್ ಆಲ್ ರೈಟ್ ಮಿಸ್ಟರ್ ಚೇತನ್. ನೀವು ಈ ರೀತಿ ನಾಯಿ ನರಿ ಕ್ರಿಮಿ ಕೀಟ ಅನ್ನೋದು ಮಾತಾಡೋದು, ಮತ್ತೆ ಮುಖ್ಯವಾಗಿ ಇದು ಅಮೆರಿಕದಿಂದ ಬಂದಿರೋದಲ್ಲ, ಇದು ನಮ್ಮ ಭಾರತ ಅಂಬೇಡ್ಕರ್ ಆಗಿರ್ಬೋದು, ನಮ್ಮ ಸಮಾನತೆ, ಮಹಿಳಾ ಸಮಾನತೆ, ಸಮಾನತೆಗೋಸ್ಕರ ನಮ್ಮ ಅಂದಿನ ವಾತಾವರಣ. ಹೋಗ್ತೀವಿ ನಾವು ಹೆಣ್ಣೆ ಅಂತಾನೆ ಹೇಳಿದಾರಲ್ಲ, ತಿರ್ಗಾ ಹೇಳಿದ್ದೆ ಇದನ್ನ ಹೇಳಾದ್ಮೇಲೆ ತಿರ್ಗಾ ನೀವು ಬಂದ್ಬಿಟ್ಟು ನಾವು ಹೆಣ್ಣಿನ ಪರನೇ ಇರ್ತೀವಿ, ನಾವು ಹೆಣ್ಣಿನ ಪರನೇ ನಿಂತ್ಕೋತೀವಿ. ಯಾಕೆ ಹೇಳಿದ್ನೆ ಹೇಳ್ತಾ ಇದ್ರೆ ನಮ್ಮ ಮನೆಯವರು ಅದನ್ನ ಹೇಳ್ತಾ ಇರೋದು. ಸಿಂಪತಿ ಗೇನ್ ಮಾಡ್ಬೇಡಿ ಮಿಸ್ಟರ್ ಚೇತನ್, ನಿಮ್ಗೆ 10 ಲಕ್ಷ ಕೊಟ್ಟಿ ನಿಜನೋ ನಿಜ ಅಲ್ಲ. ನೋಡಿ ಧ್ರುವ, ಇಲ್ಲಿ ನನಗೆ ಅರ್ಜುನ್ ಸರ್ಜಾ ಅವ್ರ ಮೇಲೆ ಯಾವುದೇ ವೈಯಕ್ತಿಕವಾದ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಎಷ್ಟೋ ಸಲ ಹೇಳಿದೀನಿ. ಅವ್ರ ಬಗ್ಗೆ ಅವ್ರು ನನ್ನ ನೋಡ್ಕೊಂಡಿರೋ ರೀತಿ ನಾನು ಹೊಗಳಿದೀನಿ. ಆದ್ರೆ ನನ್ ಜೊತೆ ಚೆನ್ನಾಗಿ ನಡ್ಕೊಂಡಿದ್ದಾರೆ ಅಂದಿದ ತಕ್ಷಣ ಈ ಸಮಸ್ಯೆ ಆಗಿಲ್ಲ ಅಂತ ಹೇಳೋ ನಾನ್ ಕಾನೂನು ಅಲ್ಲ, ಕಾನೂನನ್ನ ನಾನು ಗೌರವಿಸಬೇಕು ಅಂತ ನೀವೇ ಹೇಳಿದ್ದೀರ. ತಮ್ದು ನೆನ್ಪಿದ್ಯಾ, ಒಂದೂವರೆವರೆಗೂ ಯಾವ್ದೋ ಹುಡುಗಿರ್ನ ಕೂರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ದು ಸ್ಟೋರಿ ಏನ್ ಗೊತ್ತಿಲ್ವಾ? ಅದೇ 5 ಜನ ಹುಡುಗಿರ ಇವ್ರುಗಳು. ನೋಡಿ, ಅದು ನೋಡಿ, ಆ ವಿಚಾರ ನಾನ್ ನಿಮ್ಗೆ ಹೇಳ್ತೀನಿ ಬೇಕಾದ್ರೆ ಧ್ರುವ. ನಾನ್ ಏನಾಗಿದೆ ಅಂದ್ರೆ, ಅವರನ್ನ ಗಾಡಿನಲ್ಲಿ ಮನೆಗೆ ಬಿಡಕ್ ಹೋದೆ, ಯಾಕಂದ್ರೆ ಅವರಿಗೆ ಗಾಡಿ ಸಿಗ್ತಾ ಇರ್ಲಿಲ್ಲ. ಅದು 3-4 ವರ್ಷದ ಹಿಂದೆ. ಅದ ನಂತರ ಪೊಲೀಸ್ ರಸ್ತೆನಲ್ಲೂ ಹೊಡೆದು, ಪೊಲೀಸ್ ಸ್ಟೇಷನ್ ಅಲ್ಲೂ ಹೊಡೆದು, ಅದರ ಮೇಲೆ ಪೊಲೀಸ್ ಮೇಲೆ ನಾನು ಅದನ್ನ ಮುಗಿಸ್ತೀನಿ ಧ್ರುವ. ನನ್ನ ಮೇಲೆ ವೈಯಕ್ತಿಕವಾಗಿ ಆರೋಪ ಆಗ್ತಾ ಇದ್ದೀರಾ? ನನ್ನ ಮೇಲೆ ವೈಯಕ್ತಿಕವಾಗಿ ನಿಮ್ ಮೇಲೆ ನಾನು ಒಂದ್ಸಲಿನೂ ನಿನ್ನೆ ಓಕೆ ಗುಡ್ ಜಾಬ್ ನಾನು ಅದನ್ನ ಮಾತಾಡ್ತೀನಿ. ಓಕೆ, ಅದೇ 4 ಜನ ಹುಡುಗರು ಹುಡುಗಿರ ಇವರು. ನೀನ್ ಅಮೆರಿಕಾದಿಂದ ಬಂದಾಗ್ಲೇ ಆ 4 ಜನ ಹುಡುಗಿರು, ಇದೇ 4 ಜನ ಹುಡುಗಿರು ಪ್ಲಾನ್ ಮಾಡ್ಕೊಂಡು ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರ ಮಿಸ್ಟರ್ ಚೇತನ್?
ನೋಡಿ ಧ್ರುವ, ಆ ಒಂದು ಬೇರೆ ಘಟನೆ, ಅದಕ್ಕೆ ಒಂದು ಮೇಜರ್ ಪನಿಷ್ಮೆಂಟ್ ರೂಲ್ 6 ಅಂತ ಆ ಪೊಲೀಸ್ ಆಫೀಸರ್ ಕೊಟ್ಟು ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ನಡೆದು ಅವ್ರ ಮೇಲೆ ಕೆಟ್ಟದಾಗಿದೆ ಅಂತ ಇಡೀ ಪೊಲೀಸ್ ಸ್ಟೇಷನ್ ಅದರ ಬಗ್ಗೆ ಮಾತಾಡ್ತಾ ಇದೆ. ಸೊ ಪ್ರತಿ ಒಂದು ನಮಗೆ ನ್ಯಾಯ ಸಿಗ್ತಾ ಇದೆ, ನ್ಯಾಯ ಸಿಗತ್ತೆ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದೀವಿ. ಅವ್ರ ಪೊಲೀಸ್ ನನ್ನ ಹೊಡೆದ್ರು ಅಂತ ನಾನು ಹೋಗ್ಬಿಟ್ಟು ಪೊಲೀಸ್ನ ಇಟ್ಕೊಂಡು ಹೊಡೆಯಕ್ ಹೋಗಲ್ಲ. ಪೊಲೀಸ್ ಹೊಡೆದ್ರು ಅಂದ್ಮೇಲೆ ಅವ್ರ ಎಲ್ಲ ಕಡೆ ಹೊಡೆದು ಜೈಲು ಹಾಕಿದ್ರೆ ಅಂದ್ಮೇಲೆ ಅವ್ರು ಮಾಡಿದ ತಪ್ಪಿಗೆ ಕಾನೂನಾತ್ಮಕವಾಗಿ ನಮ್ಮ ಮಾದರಿಗೆ ಒಂದು ಮಾರ್ಗ ಇದೆ, ಅದನ್ನ ಹುಡುಕಿ ಅದನ್ನ ನ್ಯಾಯ ಪರವಾಗಿ ನಾವು ಜನ ಹುಡುಗಿಯರ ಜೊತೆ ಓಡಾಡಿದ್ದು ಅಲ್ಲ ಕೇಸ್ ಆಗಿದ್ದು. ವೆರಿ ಸ್ಮಾರ್ಟ್. ಓಕೆ ನೋಡಿ ಧ್ರುವ, ನೀವು ನನ್ನ ಮೇಲೆ ವೈಯಕ್ತಿಕವಾಗಿ ಸುಳ್ಳು ಸುಳ್ಳು ಮೇಡ್ಕೊಂಡು ಫ್ಯಾಬ್ರಿಕೇಟೆಡ್ ಆರೋಪಗಳು ಮಾಡಿದ್ರೆ ಅದರಿಂದ ನಮ್ಮ ಮೂವ್ಮೆಂಟ್ ಯಾವ್ದು ಕಡಿಮೆ ಆಗಲ್ಲ. ನಿಜವಾದ ನೀವು ನಿಮ್ ಫ್ಯಾಮಿಲಿ ಸಮಾಜ ಫೈರ್ ಅನ್ನೋದು ಪ್ರೆಸೆಂಟೇಶನ್ ನಡೆದಿದ್ದು ಮೂಮೆಂಟ್ ಅಲ್ಲ. ಅದು ಫೈರ್ ಅನ್ನೋದು ಒಂದು ಫೈರ್ ಅನ್ನೋದು ಒಂದು ನಮ್ಮ ಸಂಸ್ಥೆ, ಒಂದು ಕಾನೂನು ಬದ್ಧವಾದ ಸಂಸ್ಥೆ. ಸಮಾನತೆಗೋಸ್ಕರ, ಸಮಾನ ಗೌರವಕ್ಕೋಸ್ಕರ, ಸಮಾನ ಘನತೆಗೋಸ್ಕರ ಒಂದು ಇಡೀ ಚಳುವಳಿ ನಡೀತಾ ಇದೆ. ಇದು ನಾವು ಅಮೆರಿಕದಿಂದ ತಂದಿರೋ ಪ್ರಶ್ನೆ ಅಲ್ಲ. ಇದು ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು ಈ ಒಂದು ಮಾರ್ಗದಿಂದ ಬಂದಿರೋದು. ಇದು ನಮ್ಮ ಮಣ್ಣಿನ ಮಾರ್ಗದಿಂದ ಬಂದಿರೋದು. ಹೈಲೈಟ್ ಆಗ್ಲಿ ಅಂದ್ಬಿಟ್ಟು ಯು ಆರ್ ನೀವು ಪಿಕ್ ಮಾಡಿರೋ ನೇಮ್ ಅಂಡ್ ಯು ಆರ್ ಯು ನಿಮ್ಗೆ ಗ್ರಜ್ ಇತ್ತು ಅನ್ನೋದಕ್ಕೆ ಎವಿಡೆನ್ಸ್ ಇದೆ. ನಾವೆಲ್ಲ ಮಾತಾಡ್ತಾರೆ, ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೆ ಇಲ್ಲಿ. ನಾವೆಲ್ಲಾರು ಮಾತಾಡೋದಕ್ಕೆ ಕಾರಣ ಬಂದು ನಮ್ಗೆ ಅನ್ನ ಹಾಕಿರೋರು ಜನ. ಓಕೆ, ನಾವು ಅವ್ರಿಗೋಸ್ಕರ ಇಲ್ಲಿ ಇಷ್ಟು ಇಲ್ಲಿ ಇಳಿದು ಮಾತಾಡ್ತಾ ಇರೋದು. ಸರಿನಾ? ನೀವ್ ಇವತ್ತು ನೋಡಿ, ನೀವು ಅಲ್ಲಿ ಒಂದು ಮಹಿಳೆ ಬಂದು ಅವರ ಕಷ್ಟ ಹೇಳ್ಕೊಂಡಿದ್ದಕ್ಕೆ ಏನು ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತು. ನೀವು ಅದೇ ಟೆಕ್ನಿಷಿಯನ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಓ ನಿಮ್ಗೇನಾದ್ರೂ ಆಗಿತ್ತಾ, ನಿಮ್ಗೇನಾದ್ರೂ ಆಗಿತ್ತಾ ಅಂತ ಖಂಡಿತ ಆ ರೀತಿ ಮಾಡ್ತಾ ಇಲ್ಲ. ಇವಾಗ ಒಂದು ಮಹಿಳೆ ಇವಾಗ ಆಚೆ ಬಂದು ಅಂತ ಹೇಳಿ ಇಲ್ದೇ ಇರೋದನ್ನೆಲ್ಲ ಹೇಳ್ತಾ ಇದ್ದೀರಾ. ಧ್ರುವ ನೋಡಿ, ಇವಾಗ ತಾನೇ ಒಂದು ಮಹಿಳೆ ಅವರ ಸ್ವಯಂ ಪ್ರೇರಣೆಯಿಂದಾನೇ ಅವರು ಆಚೆ ಬಂದು, ನನಗೂ ಅವ್ರಿಗೂ ಗೊತ್ತಿಲ್ಲ, ಶ್ರುತಿನವ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಈ ರೀತಿ ಅರ್ಜುನ್ ಸರ್ಜಾಯಿಂದ ಒಂದು ರೀತಿ ಕಷ್ಟ ಆಗಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಜೀವಿನಲ್ಲಿ. ಅದಕ್ಕೂ ಏನು ಉತ್ತರ ಕೊಡ್ತೀರಾ ನೀವು? ಈ ರೀತಿ ಎಷ್ಟೋ ಜನ ಮಹಿಳೆ ಆಚೆ ಬರ್ತಾ ಇದೆ. ಯಾರೋ ಮಹಿಳೆ, ಯಾವ್ದೋ ರ್ಯಾಂಡಮ್ ಮಹಿಳೆ ಫೋನ್ ಮಾಡ್ಬಿಟ್ಟು ನನಗೆ ಚೇತನ್ ಅವರಿಂದ ಹಿಂಗ್ ಆಗೋಗಿದೆ ಅಂತ ಫೋನ್ ಮಾಡಿದ್ರೆ ನೀವು ಅದನ್ನು ನಂಬ್ತೀರಾ? ನಾವ್ ಅದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ, ಅದನ್ನ ಕಾನೂನಾತ್ಮಕವಾಗಿ ಏನಾಗಿದೆ ಅಂತ ನೋಡ್ಬೇಕಾಗತ್ತೆ. ಒಂದು ಸ್ವಯಂ ಪ್ರಶ್ನೆ ಎಲ್ಲಾಗಿದೆ, ಯಾವ ಸಮಯ ಏನ್ ಮಾಡಿದೀವಿ ಅಂತ ನಾವೆಲ್ಲ ಪ್ರಶ್ನೆ ಮಾಡ್ಬೇಕಾಗತ್ತೆ.